ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತ ವಿಚಾರ, ರಾಜ್ಯಪಾಲರ ಆದೇಶವನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್. ವಿಚಾರಣೆಯನ್ನ ಮುಂದೂಡಿದ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡ. ಇದೀಗ ವಿಚಾರಣೆಯನ್ನ ಮಧ್ಯಾಹ್ನ 2:30 ಸುಮಾರಿಗೆ ಮುಂದೂಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಈ ಬೆಳವಣಿಗೆ. ಈ ಬೆಳವಣಿಗೆಯಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಸಾಕಷ್ಟು ಇದೆ. ಯಾಕಂದ್ರೆ ರಾಜಕೀಯದ ಮೇಲೆ, ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತ ಪ್ರಕರಣ ಇದು. ಇದೀಗ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡ. ರಿಟ್ ಅರ್ಜಿ ವಿಚಾರಣೆಯನ್ನ ತುರ್ತಾಗಿ ಕೈಗೆತ್ತಿಕೊಳ್ಳುವಂತೆ ಸಿಎಂ ಪರ ಮನವಿಯನ್ನ ಕೂಡ ಮಾಡಲಾಗಿದೆ. ಅಷ್ಟೊಂದು ಅರ್ಜೆಂಟ್ ಏನಿದೆ ಅಂತ ವಕೀಲರಿಗೆ ಜಡ್ಜ್ ಪ್ರಶ್ನೆಯೂ ಮಾಡಿದ್ದಾರೆ, ಏನಷ್ಟು ಎಮರ್ಜೆನ್ಸಿ ಏನು ಅಂತ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ಹೇಮಂತ್. ನೋಡಿ, ಈ ಪ್ರಕರಣ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ, ಈ ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕಾರಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಸೊ ಈಗಾಗಲೇ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಕಾನೂನು ಹೋರಾಟವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರೋದು. ಇದೀಗ ಈ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಅದನ್ನು ಮಧ್ಯಾಹ್ನ 2:30ಕ್ಕೆ ಈ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. 2:30 ಸುಮಾರಿಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಕೀಲರು ಹೇಳಿದ್ರಂತೆ, ಸಿಎಂ ಪರ ವಕೀಲರು ಆದಷ್ಟು ಬೇಗ ಈ ರಿಟ್ ಅರ್ಜಿ ವಿಚಾರಣೆಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದರೆ, ಏನು ಅಷ್ಟೊಂದು ಅರ್ಜೆಂಟ್ ಏನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದೀಗ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ನ್ಯಾಯಮೂರ್ತಿ ಹೇಮಂತ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಈ ಪ್ರಕರಣ 40 ವರ್ಷದಲ್ಲೇ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿರುವಂಥ ಪ್ರಕರಣ. ಸಿಎಂ ಸ್ಥಾನಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇದು ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಅಂತ ಕೂಡ ಕರೆಯಲಾಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಗವರ್ನರ್ ಬಾಣಕ್ಕೆ ಕಾನೂನಾತ್ಮಕ ಪ್ರತ್ಯಸ್ತ್ರವನ್ನು ಬಿಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ಪ್ರಮುಖವಾಗಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಮಧ್ಯಾಹ್ನ 2:30ಕ್ಕೆ ಈ ಅರ್ಜಿಯ ವಿಚಾರಣೆ ಇದೆ. ಏನಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾನೂನು ಸಮರ ಸಾರೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಥರದ ತಯಾರಿಯನ್ನ ಮಾಡಿಕೊಂಡಿದ್ರು. ಹಿರಿಯ ಕಾನೂನು ತಜ್ಞರು, ವಕೀಲರು, ಅನುಭವಿ ಕಾನೂನು ತಜ್ಞರು, ವಕೀಲರು ಎಲ್ಲರ ಜೊತೆಗೂ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ರು. ಅದರ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗನ್ನು ಕೂಡ ನಡೆಸಲಾಗಿತ್ತು. ಎಲ್ಲ ಶಾಸಕರನ್ನ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈ ಪ್ರಕರಣ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಪರಿಣಾಮ ಬೀಳುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು.